ಎಣ್ಣೆ ಎಣ್ಣೆ ಸಿಕ್ತಿ ಇದೆಲ್ಲ ಬೇಕಾದ್ರೆ ಎಷ್ಟೊತ್ತಾಗ ಬೇಕಾದ್ರೆ ಇಡೀ ತಾಲೂಕಲ್ಲಿ ನೀವು ಎಷ್ಟೊತ್ತಾನ ಹೋಗಿ ಅದೊಂದು ಮಾತ್ರ ಬಹಳ ಅಭಿವೃದ್ಧಿ ಐತೆ ಮತ್ತೆ ಅವರೇ ಸ್ವಂತ ಬಾರ್ಗಳು ಇರೋದ್ರಿಂದ ಬಹಳ ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಅವರು ಅಭಿವೃದ್ಧಿ ಆಗಿದ್ರೆ ತಾಲೂಕು ಮಾತ್ರ ಏನೂ ಅಭಿವೃದ್ಧಿ ಆಗಿಲ್ಲ ಈ ಟೈಮಿಂಗ್ಸ್ ನಮ್ಮ ಹತ್ರ ನೀವು 24 ಅವರ್ಸ್ ಬನ್ನಿ ಯಾವಾಗಾರ ಬನ್ನಿ ಎಣ್ಣೆ ಕೊಡಿಸ್ತೀವಿ ಯಾವ ಹಳ್ಳಿಗಾನ ಬನ್ನಿ ಅಧಿಕಾರಿನೂ ಅವರೇ ಬಾರ್ಗಳು ಅವರದೇ ಎಲ್ಲ ಅವರದೇ ಇರೋದ್ರಿಂದ ನಮ್ಮ ಮಾತು ಏನು ನಡೆಯಲ್ಲ ಅದ ಅದೃಷ್ಟದ ಮೇಲೆ ಏನಕ್ಕೆ ಗೆದ್ದಿದ್ದಾರೆ ಸರ್ 5 ವರ್ಷಕ್ಕೊಂದ್ಸಲಿ ಮಾತ್ರ ನೋಡ್ತೀವಿ ಶಾಸಕರನ್ನ ನಾವು ಎಲೆಕ್ಷನ್ ಬಂದಾಗ ಮಾತ್ರನೇ ಅವರು ಕಾಣಿಸೋದು ಇಂಟರ್ಲಿ ಅವರನ್ನ ನೋಡಿ ಅಪರೂಪ ಸರ್ ನಾವು ಯಾರೇನು ಅವರು 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 ಕೆಲಸ ಮಾಡಿದ್ರು ಅವರು ಹೇಳಬೇಕು ಅವರು ಮಾಡಿರೋದು ಯಾವ್ದನ ಇದ್ರೆ ಹೇಳಿ ಓಲಿ ಇಲ್ಲಿಂದ ನೀವು ಕರಿಕಲ್ ತಿಲ್ ಪಕ್ಕದ ಹಳ್ಳಿಗೆ ಹೋಗ್ರಿ ರಸ್ತೆ ಇಲ್ಲ ಯಾರು ಬಂದ್ರೆ ಯಾರು ಎಂಎಲ್ಎ ಆದ್ರೆ ದೊಡ್ಡಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಸದ್ಯಕ್ಕೆ ಧೀರಜ್ ಮುನರಾಜು ಚೆನ್ನಾಗಿ ಓಡಾಡ್ತಿದ್ದಾರೆ ಅವರು ಪಾಪ ಸ್ವಂತವಾಗಿ ಏನೇನೋ ಬಹಳ ಶ್ರಮ ಬೀಳ್ತಿದ್ದಾರೆ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಹೇಳ್ತಿದ್ದೀವಿ ಅವರು ನೀವು ಯಾವಾಗಾನ ಫೋನ್ ಮಾಡಿ ಎಷ್ಟೊತ್ತಗಾನ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ ಸರ್ ಇಲ್ಲ ಆನಂದ್ ಕುಮಾರ್ಗೆ ಸಿಗೋ ಡೌಟ್ ವೆಂಕಟರಮಣ್ಗೆ ಸಿಗೋದು ಯಾಕೆ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ ಈ ಸಾರಿ ನಮ್ಮ ಮೇಲೆ ತುಂಬಾ ಅನುಕಂಪ ತೋರಿಸಿ ಜನ ಗೆಲ್ಲಿಸ್ತಾರೆ ಅಂತ ನೀವೇನು ಹೇಳ್ತೀರಾ ಸರ್ ಎಲೆಕ್ಷನ್ ಟೈಮಿಗೆ ಬಂದು ಮಾತ್ರ ಕೆಲಸ ಮಾಡಕ ಹೋದ್ರೆ ಏನು ಪ್ರಯೋಜನ ಇಲ್ಲ ಅವರು ಇದ್ದಿದ್ರೆ ಅವರಿಗೂ ಒಂದು ಅವಕಾಶ ಇತ್ತು ಎಲೆಕ್ಷನ್ ಟೈಮ್ ಮಾತ್ರ ಬರ್ತಾರೆ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್‌ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್‌ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ಸ್ಥಳೀಯನ ನಾವು ಮಾತಾಡ್ತಿದ್ದೀವಿ ಯಾರಾಗ್ತಾರೆ ಮುಂದಿನ ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅಂತ ಸರ್ ನಮಸ್ತೆ ನಿಮ್ಮ ಹೆಸರು ನಾಗರಾಜ ಸರ್ ಸರ್ ಈಗ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ಯಾರು ವೆಂಕಟರಾಮಯ್ಯ ಅಭಿವೃದ್ಧಿ ಆಗಿದೆ ಕ್ಷೇತ್ರ ಯಾವ ರೀತಿ ಇದೆ ಹ್ಞೂ ಸರ್ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿದೆ ಎಣ್ಣೆ ಎಣ್ಣೆ ಸಿಕ್ತಿ ಇದೆ ಎಲ್ಲಿ ಬೇಕಾದ್ರೆ ಎಷ್ಟೊತ್ತಾಗ ಬೇಕಾದ್ರೆ ಇಡೀ ತಾಲೂಕಲ್ಲಿ ನೀವು ಎಷ್ಟೊತ್ತಾನ ಹೋಗಿ ಅದೊಂದು ಮಾತ್ರ ಬಹಳ ಅಭಿವೃದ್ಧಿ ಐತೆ ಮತ್ತೆ ಅವರೇ ಸ್ವಂತ ಬಾರ್ಗಳು ಇರೋದ್ರಿಂದ ಬಹಳ ಒಳ್ಳೆ ವ್ಯಾಪಾರ ಮಾಡ್ಕೊಂಡು ಅವರು ಅಭಿವೃದ್ಧಿ ಆಗಿದ್ರೆ ತಾಲೂಕು ಮಾತ್ರ ಏನೂ ಅಭಿವೃದ್ಧಿ ಆಗಿಲ್ಲ ಹಾಗಾದ್ರೆ ದೊಡ್ಡಬಳ್ಳಾಪುರ ಟೈಮಿಂಗ್ಸ್ ಇಲ್ಲ ಏ ಟೈಮಿಂಗ್ಸ್ ನಮ್ಮ ಹತ್ರ ನೀವು 24 ಅವರ್ಸ್ ಬನ್ನಿ ಯಾವಾಗಾರ ಬನ್ನಿ ಎಣ್ಣೆ ಕೊಡಿಸ್ತೀವಿ ಯಾವ ಹಳ್ಳಿಗಾನ ಬನ್ನಿ ಅಬಕಾರಿ ಇಲಾಖೆ ಪೊಲೀಸರು ಎಲ್ಲರೂ ನಿದ್ದೆ ಮಾಡ್ತಾವ್ರೆ ಹೆಂಗೆ ಅದು ಗೊತ್ತಿಲ್ಲ ಸರ್ ಶಾಸಕರನ್ನೇ ಕೇಳಬೇಕು ನೀವು ನಮ್ಮನ್ನೇನು ಕೇಳಬೇಡಿ ನಾವು ಸಾಮಾನ್ಯ ನಾಗರಿಕರು ಇಲ್ಲಿ ಅಲ್ಲ ಈಗ ಶಾಸಕರಿಗೆ ಗಮನಕ್ಕೆ ಬಂದಿದೆಯಾ ಇದ್ರ ಬಗ್ಗೆ ಅವ್ರನ್ನೇ ಕೇಳಬೇಕು ಸರ್ ನೀವು ಶಾಸಕರು ಯಾರಾದರೂ ಗಮನಕ್ಕೆ ತರಕ್ಕೆ ಪ್ರಯತ್ನ ಮಾಡಿದಿರಾ ಸರ್ ಅವ್ರದೇ ಸ್ವಂತ ಇರೋದ್ರಿಂದ ನಾವೇನು ಹೇಳೋಕ್ಕಾಗಲ್ಲ ಇದು ಅಧಿಕಾರಿನೂ ಅವರೇ ಬಾರ್ಗಳು ಅವ್ರದೇ ಎಲ್ಲ ಅವ್ರದೇ ಇರೋದ್ರಿಂದ ನಮ್ಮ ಮಾತು ಏನು ನಡೆಯಲ್ಲ ಅಲ್ಲ ಈಗ ಶಾಸಕರು ಹೇಳ್ತಾರೆ ಕ್ಷೇತ್ರ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದೀನಿ ಇಲ್ಲಾಂದ್ರೆ ಜನ 10 ವರ್ಷ ಆಗಿ ಗೆಲ್ಲಿಸ್ತಾರೆ ನಮ್ಮನ್ನ ಅದು ಅದೃಷ್ಟದ ಮೇಲೆ ಏನಕ್ಕೆ ಗೆದ್ದಿದ್ದಾರೆ ಸರ್ 5 ವರ್ಷಕ್ಕೊಂದ್ಸಲಿ ಮಾತ್ರ ನೋಡ್ತೀವಿ ಶಾಸಕರನ್ನ ನಾವು ಎಲೆಕ್ಷನ್ ಬಂದಾಗ ಮಾತ್ರನೇ ಅವ್ರು ಕಾಣಿಸೋದು ಸೆಂಟ್ರಲ್ಲಿ ಅವ್ರನ್ನ ನೋಡಿ ಅಪರೂಪ ಸರ್ ನಾವು ಕಷ್ಟ ಅಂತ ಶಾಸಕರ ಬಳಿ ಹೋದ್ರೆ ಸ್ಪಂದಿಸ್ತಾರಾ ಸಿಗ್ತಾರಾ ಗವರ್ಮೆಂಟ್ ಇಂದ ಯಾರು ಬಂದ್ರೆ ನಿಮ್ಗೆ ಅನುಕೂಲ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಅವ್ರು ಸ್ವಂತ ಏನು ಮಾಡಕ್ ಹೋಗಲ್ಲ ಸಿಕ್ಕಾಪಟ್ಟೆ ಬಿಸಿ ಸರ್ ರಸ್ತೆಗಳ ಬಗ್ಗೆ ಹೇಳುತ್ತಿದ್ದೀರಲ್ಲ ರಸ್ತೆ ಸರಿ ಇಲ್ಲ ಅಂತ ಶಾಸಕರ ಗಮನಕ್ಕೆ ತರ ಯಾರಾದರೂ ಪ್ರಯತ್ನ ಮಾಡಿದ್ರು ಮುಖಂಡರಾಗಿರ್ಬೋದು ಸಾರ್ವಜನಿಕರಾಗಿರ್ಬೋದು ಸರ್ ಯಾರೇನು ಅವರು ಅವರು ಅವ್ರ ಕೆಲಸ ಮಾಡಿದವರು ಹೇಳಬೇಕು ಅವ್ರು ಮಾಡಿರೋದು ಯಾವ್ದಾನ ಇದ್ರೆ ಹೇಳಿ ಓಲಿ ಇಲ್ಲಿಂದ ನೀವು ಕರಿಕಲ್ ತಿಲ್ ಪಕ್ಕದ ಹಳ್ಳಿಗೆ ಹೋಗ್ರಿ ರಸ್ತೆ ಇಲ್ಲ ಮಣ್ಣು ರೋಡ್ ಎಲ್ಲ ಇವತ್ತಿಗೂ ಈಗ ಇಲ್ಲಿ ಪಕ್ಕನೇ ಅದು ಚಿಕ್ಕ ತುಮಕೂರು ಅಲ್ಲಿ ಹೋಗಿ ಮಣ್ಣು ರಸ್ತೆ ರೀ ಹಿಂಗಿರೋವಾಗ ನಾವಿನ್ನೆಲ್ಲರ ಏನು ಅಭಿವೃದ್ಧಿ ಆಗೈತೆ ಅಂತ ಹೇಳೋಣ ನಗರ ಸುತ್ತಮುತ್ತನೇ ಆಗಿಲ್ಲ ಇನ್ನ ಹಳ್ಳಿಗಳ ಕಡೆ ನಮಗೆ ಗೊತ್ತಿಲ್ಲ ನೋಡ್ಬೇಕಾದ್ರೆ ಒಂದು ರೌಂಡ್ ಹಾಕಿ ಬಂದಿದ್ದೀವಿ ಹಾಗಾದ್ರೆ ಯಾರು ದೊಡ್ಡಬಳ್ಳಾಪುರದಲ್ಲಿ ಇನ್ನೇನು ವಿಧಾನಸಭಾ ಚುನಾವಣೆ ಬರ್ತಾ ಇದೆ ಯಾರು ಬಂದರೆ ಯಾರು ಎಮ್ ಎಲ್ ಎ ಆದರೆ ದೊಡ್ಡಬಳ್ಳಾಪುರ ಇಂಪ್ರೂವ್ಮೆಂಟ್ ಆಗುತ್ತೆ ಸರ್ ಸದ್ಯಕ್ಕೆ ಧೀರಜ್ ಮುನರಾಜು ಚೆನ್ನಾಗಿ ಓಡಾಡ್ತಿದ್ದಾರೆ ಅವ್ರ ಪಾಪ ಸ್ವಂತವಾಗಿ ಏನೇನೋ ಭಾಳ ಶ್ರಮ ಬೀಳ್ತಿದ್ದಾರೆ ಇನ್ನು ವಯಸ್ಸು ಹುಡುಗ ವಿದ್ಯಾವಂತ ಒಂದು ಅವಕಾಶ ಕೊಟ್ಟು ನೋಡೋಣ ಅಂತ ಹೇಳ್ತಿದ್ದೀವಿ ಅವರು ನೀವು ಯಾವಾಗಾನ ಫೋನ್ ಮಾಡಿ ಎಷ್ಟೊತ್ತಗಾನ ಫೋನ್ ಮಾಡಿ ರಿಸೀವ್ ಮಾಡ್ತಾರೆ ಯಾರು ಏನಾನ ಕೇಳಿ ಅವ್ರ ಕೈಲಾಗಿ ಸಹಾಯ ಮಾಡ್ತಿದ್ದಾರೆ ಒಂದು ಅವಕಾಶ ಅವ್ರಿಗೂ ಕೊಡೋಣ ಸರ್ ಯಾಕೆ ಯಾಕೆ ಗೆಲ್ಲಿಸ್ಬೇಕು ಧೀರಜ್ ಪ್ರತಿಯೊಂದು ದಿವಸನೂ ಅವ್ರು ಕಾರ್ಯಕ್ರಮ ಮಾಡ್ತಾರೆ ಇವತ್ತು ಸರ್ ಇವತ್ತು ಸಹ ಅವರು ಉದ್ಯೋಗ ಮೇಳ ಮಾಡ್ತಿದ್ದಾರೆ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ಮಹಿಳಾ ಇದ್ರಿಂದ ಒಂದು 5,000 ಜನ ವಿದ್ಯಾರ್ಥಿಗಳಿಗೆ ಒಂದು 80 ಕಂಪ್ನಿ ಅವ್ರನ್ನ ಕರೆಸಿ ಅವ್ರಿಗೆಲ್ಲ ಉದ್ಯೋಗ ಅವಕಾಶಗಳಿಗೂ ಕೊಡಿಸ್ತಿದ್ದಾರೆ ಮತ್ತು ಪ್ರತಿಯೊಂದು ಒಂದು ದಿವಸನೂ ಅವರು ಬಿಡುವಾಗಿರಲ್ಲ ಜನಗಳು ಮಧ್ಯಾಹ್ನ ಇಡ್ತಾರೆ ಜನಗಳಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ ಅವರು ತುಂಬ ಅನುಕೂಲ ಮಾಡಿಕೊಡ್ತಾ ಇದ್ದೀರಾ ಅಲ್ಲ ಈಗ ಕೋವಿಡ್ ಸಂದರ್ಭದಲ್ಲಿ ಶಾಸಕರು ಯಾವ ರೀತಿ ಹೆಲ್ಪ್ ಮಾಡಿದ್ರು ಇಲ್ಲಿ ಅಂತ ಸರ್ ಅವ್ರು ಕೋವಿಡ್ ಸಂದರ್ಭದಲ್ಲಿ ಎಲ್ಲರ ಕಡೆನೂ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ನಮ್ಗೆ ಇವಾಗ ಮೈಸೂರಲ್ಲಿ ಯಾವ ಥರ ಸ್ವಚ್ಛ ಭಾರತ್ ಆಗಬೇಕು ಅಂತ ಹೇಳ್ದಂಗೆ ಇಲ್ಲಿರೋ ದೊಡ್ಡಬಳ್ಳಾಪುರದಲ್ಲೂ ಸ್ವಚ್ಛ ಭಾರತ್ ಥರ ಮಾಡಬೇಕು ಧೀರಜ್ ಮುನರಾಜು ಬರಲಿ ಅಂತ ನಾವು ಇದು ಮಾಡ್ತೀವಿ ಈಗ ಸ್ಥಳೀಯವಾಗಿ ಶಾಸಕರು ಇದ್ದಾರೆ ವೆಂಕಟರಮಣಿ ಅವರು ಏನಾದರೂ ಕೋವಿಡ್ ಸಂದರ್ಭದಲ್ಲಿ ಹೆಲ್ಪ್ ಮಾಡಿದ್ರಾ ಸರ್ ಮಾಡಿರ್ಬೋದು ನಾವು ಅವ್ರ ಕಡೆ ನಾವು ನೋಡಿಲ್ಲ ನಮ್ಮ ಕಣ್ಣಿಗಂತೂ ಕಾಣಲಿಲ್ಲ ಇವ್ರು ಮಾಡ್ತಿದ್ದಾರೆ ನೋಡಿರೋದನ್ನು ಹೇಳ್ತಿದ್ದೀರಿ ಇಲ್ಲಿ ಬಿ ಜೆ ಪಿ ಬರಲಿ ಅಂತ ನಮ್ಗೆ ಆಸೆ ಬಿ ಜೆ ಪಿ ಬರೆಸ್ತೀರಿ
ಕಾಂಗ್ರೆಸ್ ನಿಂದ ಟಿಕೆಟ್ ಫೈಟ್ ನಡೀತಾ ಇದೆ ವೆಂಕಟರಮಣಯ್ಯ ಹಾಗೂ ಅನಂತ್ ಕುಮಾರ್ ಅವರಿಗೆ ಏನಂತೀರಾ ಸರ್? ಇಲ್ಲ, ಅನಂತ್ ಕುಮಾರ್ಗೆ ಸಿಗೋ ಡೌಟೇ ವೆಂಕಟರಮಣ್ಯನ್ಗೆ ಸಿಗೋದು. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಅವರು ಚೆನ್ನಾಗಿದ್ದಾರೆ, ಸಿಗೋದು ವೆಂಕಟರಮಣ್ಯನ್ಗೆ, ಮತ್ತೆ ಹಾಲಿ ಎಮ್ ಎಲ್ ಎ ಇದರದಿಂದ ಅವ್ರಿಗೆ ಟಿಕೆಟ್ ಸಿಗುತ್ತೆ. ಆದರೆ ಅವರು ರಂಗರಾಜ್, ಚಿಕ್ಕ ತುಮಕೂರು ರಂಗರಾಜ್ ಇವರೆಲ್ಲ ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ನಿಂತೈತಿದ್ದು. ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಅವ್ರಿಗೂ ಒಂದು ಸ್ವಲ್ಪ ಫೈಟ್ ಇರ್ತೈತೆ, ಇಲ್ಲಾಂದರೆ ಇವ್ರಿಗೇನು ಅವಕಾಶ ಭಾಳ ಕಮ್ಮಿ ಐತಿ ಸಾರ್ತಿ. ಅಲ್ಲ, ಈಗ ಧೀರಜ್ ಮುನ್ರಾಜು ಅಂತ ಹೇಳಿದ್ರೆ ಬಿ ಜೆ ಪಿಯಿಂದ, ಬಿ ಜೆ ಪಿಗೆ ಸ್ಟ್ರಾಂಗ್ ಅಪೋಸಿಷನ್ ಯಾರು ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ? ಸದ್ಯ ಕಾಂಗ್ರೆಸ್ಸೇ. ಕಾಂಗ್ರೆಸ್ನಿಂದ ವೆಂಕಟರಮಯ್ಯನೇ. ಇನ್ನು ಜೆ ಡಿ ಎಸ್ನಿಂದ ಸರ್, ಜನ ನಮ್ಮನ್ನು ಏನೋ ಸೋಲಿಸ್ಬಿಟ್ರೆ ಎರಡು ಸಾರಿ, ಈ ಸಾರಿ ನಮ್ಮ ಮೇಲೆ ತುಂಬ ಅನುಕಂಪ ತೋರಿಸಿ ಜನ ಗೆಲ್ಲಿಸ್ತಾರೆ ಅಂತ ನೀವೇನಂತೀರಾ ಸರ್? ಎಲೆಕ್ಷನ್ ಟೈಮಿಗೆ ಬಂದು ಮಾತ್ರ ಕೆಲಸ ಮಾಡೋಕೆ ಹೋದ್ರೆ ಏನು ಪ್ರಯೋಜನ ಇಲ್ಲ. ಅವ್ರು ಇದ್ದಿದ್ರೆ ಅವ್ರಿಗೂ ಒಂದು ಅವಕಾಶ ಇತ್ತು, ಎಲೆಕ್ಷನ್ ಟೈಮಿಗೆ ಮಾತ್ರ ಬರ್ತಾರೆ, ಬಂದಾಗ ಜನನು ಮರ್ತೋಗಿರ್ತಾರೆ. ಈಗ ಧೀರಜ್ ಮುನ್ರಾಜ್ ಒಂದು 4 ವರ್ಷದಿಂದ ಇಲ್ಲೇ ಸತತವಾಗಿ ಪ್ರತಿ ದಿವಸ ಪ್ರತಿ ಜನಕ್ಕೆ ಎಲ್ರಿಗೂ ಸಿಗ್ತಿದ್ದಾರೆ. ನೀವು ಯಾರಿಗೆ ಹೋಗಿ ಅವ್ರ ಕೈಲ ಸಹಾಯ ಮಾಡ್ತಿದ್ದಾರೆ? ಒಂದು ಸಾರ್ತಿ ನೀವು ಒಂದು ಸಾರ್ತಿ ಪಬ್ಲಿಕಲ್ಲಿ ಒಪಿನಿಯನ್ ಕೇಳಿಬಿಡಿ. ನಾನು ಯಾಕೆ, ನಾನು ಸ್ವಲ್ಪ ಬಿ ಜೆ ಪಿ ಫೇವರ್ ಇರೋದು, ನಾನು ಅದನ್ನು ಹೇಳ್ತೀನಿ. ನೀವು ವಿಚಾರಿಸಿ, ನಾನೇನು ಸ್ವಲ್ಪ ತಪ್ಪಿದ್ರೆ ನನಗೆ ಕೇಳಿ ಬಂತೆ ಬಂದು ನಾನು ಅದಕ್ಕೆ ತಿರುಗಿ ಉತ್ತರ ಕೊಡ್ತೀನಿ. ಅಲ್ಲ, ದೊಡ್ಡಬಳ್ಳಾಪುರದಲ್ಲಿ ಏನಾದರೂ ಮೋದಿ ಅಲೆ ಹೊಡಿತಾ ಇದೆಯಾ ಹೆಂಗೆ ಸರ್? ಮೋದಿ ಅಲೆನೂ ಇದೆ, ಬಿ ಜೆ ಪಿ ಅಲೆ ಇದೆ, ಜೊತೆಗೆ ಯುವಕ ಇದ್ದಾರೆ ಧೀರಜ್ ಮುನ್ರಾಜ್, ಒಳ್ಳೆ ವಿದ್ಯಾವಂತ, ಎಲ್ಲ ಭಾಳ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಅವ್ನು ಸ್ವಂತ ದುಡ್ಡಿಂದನೂ ಮತ್ತು ಅವ್ರದ್ದೊಂದೇನು ಟ್ರಸ್ಟ್ ಏನೋ ಮಾಡ್ಕೊಂಡಿದ್ದಾರೆ, ಅದರಿಂದ ಭಾಳಷ್ಟು ಅನುಕೂಲ ಮಾಡಿದ್ದಾರೆ. ಅವಕಾಶ ಜಾಸ್ತಿ ಇದೆ ನೋಡೋಣ. ನಾವಂತೂ ಗೆಲ್ಸೋಕ್ಕೆ ಎಷ್ಟು ಬೇಕೋ ಅಷ್ಟು ಪ್ರಯತ್ನ ಬೀಳ್ತಿದ್ದೀವಿ. ಅಲ್ಲ, ಈಗ ಉದ್ಯೋಗ ಮೇಳ ಮಾಡಿದ್ರು ಅಂತ ಹೇಳಿದ್ರೆ, ದೊಡ್ಡಬಳ್ಳಾಪುರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ ಸ್ವಾಮಿ, ಏನಕ್ಕೆ ಬೇಕಾಗಿತ್ತು ಉದ್ಯೋಗ ಮೇಳ? ಏನು ಉದ್ಯೋಗ ಕೊರತೆ ಇದೆಯಾ? ಕೊರತೆ ಇಲ್ಲ, ವಿದ್ಯಾವಂತರಿಗೆ ಅಲ್ಲ, ಇವಾಗ ಉದ್ಯೋಗ ಮೇಳ ಮಾಡ್ತಾ ಇದ್ದಾರೆ, ಅವ್ರು ಕೊಡಿಸ್ತಾ ಇದ್ದಾರೆ. ಇಂಡಸ್ಟ್ರಿಯಲ್ ಏರಿಯಾ ಐತೆ ಅಂತೇಳ್ಬಿಟ್ಟು ಅವಾಗ ಕೆಲಸ ಕೇಳಿದ್ರೆ ಯಾರು ಕೊಡಿಸಲ್ಲ, ಅವ್ರು ಮಾಡ್ತಾ ಇದ್ದಾರೆ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಕೆಲಸ. 4 ಜನಕ್ಕೆ ಅನುಕೂಲ ಆಗಿ ಮಾಡಿಕೊಡ್ತಾ ಇದ್ದಾರೆ, ಮಾಡಲಿ ಬೆಂತೋಟನ. ಸೊ ಉದ್ಯೋಗ ಮೇಳ ಅನುಕೂಲ ಆಗ್ತಾ ಇದೆ ಇಲ್ಲಿಂದ? ಆಗುತ್ತೆ ಸರ್, ಯಾವುದೇ ಕೆಲಸ ಆಗಲಿ ಅವರು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೆಲಸ ಮಾಡಿಕೊಡ್ತಾರೆ ಸರ್.